ಈಗ ಚೈತ್ರ ಗಗನ್ ಈಗ ಸೇರ್ಕೊಂಡ್ಬಿಟ್ಟು ಇಬ್ಬರೂ ಕೂಡ ಸೇರಿಕೊಂಡು ಈ ವೆಂಚರಲ್ಲಿ ನಮ್ಮ ಅಣ್ಣನನ್ನು ಹಾಗೂ ನಮ್ಮ ಚಿಕ್ಕಪ್ಪ ರಮೇಶ್ ಅವರನ್ನು ಸಿಕ್ಕಿ ಹಾಕಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ವಂಚನೆ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಆ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಏನೋ ಒಂದು ಅವ್ರಿಗೊಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವರಿಬ್ಬರು ಹೋಗಿ ಏನೋ ಒಂದು ಸಹಾಯ ಮಾಡಿದ್ದಾರೆ ಸರ್. ಈ ಥರ ದೊಡ್ಡ ಮಟ್ಟದ ವಂಚನೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದ್ದ ಒಂದು ಕಿಂಚಿತ್ತು ಅನುಮಾನ ಬರೋದಂಗೆ ಅವರು ಈ ವಿಚಾರನ ಫುಲ್ಲು ಎಲ್ಲ ಸೃಷ್ಟಿ ಮಾಡಿಬಿಟ್ಟು ಇವ್ರನ್ನ ಅದರದಲ್ಲಿ ಪಾತ್ರಧಾರಿಗಳ ಥರ ತೋರಿಸಿದ್ದಾರೆ ಸರ್. ಇಷ್ಟು ಮೋಸ ಆಗಿ ನಮ್ಮ ಅಣ್ಣ ಹಾಗೂ ಚಿಕ್ಕಪ್ಪ ಆದಂಥ ರಮೇಶ್ ಅವ್ರಿಗೂ ಇಬ್ಬರಿಗೂ ಮೋಸ ಆದಂಥ ಒಂದು ವಿಚಾರ ಇದು. ಈ ವಿಚಾರವಾಗಿ ಇವರಿಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕಾಗಿದೆ. ಹಾಗೂ ಗೋವಿಂದ್ ಬಾಬು ಪೂಜಾರಿ ಅವರು ಇವರಿಬ್ಬರ ಈ ವಿಚಾರವಾಗಿ ಅಣ್ಣ ಹಾಗೂ ರಮೇಶ್ ಅವರ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ರಮೇಶ್ ಮತ್ತು ಧನರಾಜ್ ಅವರು ಮಂಗಳೂರಿಗೂ ಎರಡು ಸಲ ಕರೆಸ್ಕೊಂಡಿದ್ದಾರೆ. ಫೋನಲ್ಲಿ ಕೂಡ ಒಂದು ತಿಂಗಳಿಂದನೇ ಈ ವಿಚಾರವಾಗಿ ಮಾತಾಡಿ, ನನಗೆ ಈ ಥರ ವಂಚನೆ ಆಗಿದೆ, ಈ ವಿಚಾರವಾಗಿ ನಿಮ್ಮದು ಕೂಡ ಪಾತ್ರ ಅತಿ ಹೆಚ್ಚು ಮೇಜರ್ ಪಾತ್ರ ಎಂಥದ್ದಿಲ್ಲ, ನನಗೆ ಚೆನ್ನಾಗೆಲ್ಲ ವಿಚಾರ ಗೊತ್ತಿದೆ, ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಗಗನ್ ಹಾಗೂ ಚೈತ್ರನ ಇಬ್ಬರೂ ನನ್ನ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಅವ್ರಿಗೊಂದು ಸ್ವಲ್ಪ ಹುಡುಕ್ಕೊಡೋಕ್ಕೆ ಸ್ವಲ್ಪ ಸಹಾಯ ಮಾಡಿ ತಂದ ಹೇಳಿ ವಿಚಾರ ಎಲ್ಲ ಮಾತಾಡಿದ್ರೆ ಆಯಿತು ಸರ್ ಮಾಡ್ಕೊಡ್ತೀವಿ ಅಂತ ಇವರು ಮಾಡಿದ್ದಾರೆ. ಇವ್ರ ಕಾಲದ ಸಹಾಯ ಮಾಡಿದ್ದಾರೆ. ಇವರು ಸಿಗದೆ ಕಾರಣ ಇವರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಗೋವಿಂದ ಬಾಬು ಪೂಜಾರಿ ಅವರಿಗೆ ಒಂದು ಟೀಮ್ ಕಳಿಸಿದ್ದಾರೆ. ಹೇಳಿಕೆ ಎಲ್ಲ ಇವ್ರನ್ನ ಬೆದರಿಕೆ ಹಾಕೊಂಡು ಎರಡು ಇಬ್ಬರದು ಹೇಳಿಕೆ ತೊಗೊಂಡಿದ್ದಾರೆ. ಈ ವಿಚಾರವಾಗಿ ಅವರು ಸ್ವಲ್ಪ ಕೆಲವು ದಿನಗಳಾದ ನಂತರ FICC ಆಫೀಸಲ್ಲಿ FIR ದಾಖಲು ಮಾಡಿದ್ದಾರೆ. ಈ ವಿಚಾರದಲ್ಲಿ ಪಾತ್ರ ಇದೆ ಸರ್ ಅಂತ ಇವರೇ ಉದ್ದೇಶವಾಗಿ ಮಾಡಿರೋಂಥ ಪಾತ್ರ ಯಾವುದೂ ಇಲ್ಲ ಸರ್. ಇವರಿಬ್ಬರ ಷಡ್ಯಂತ್ರಕ್ಕೆ ಬಲಿಯಾದವರು ಇವರಿಬ್ಬರು.